प्रेक्षक जी कन्नड न्यूज अर्पिस टेक्नोमार्ट विशेष कार्यक्रम के तमेलू स्वागत ना शिवराम ಕಳೆದ ಬಾರಿ ನಿಮಗೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ M33 ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದೆ ಸೊ ಅದೇ ರೀತಿ ಈ ಬಾರಿ ನಿಮಗೆ ಒನ್ ಪ್ಲಸ್ ನೋಟ್ CE2 ಲೈಟ್ 5G ಸೊ ಈ ಮೊಬೈಲ್ ಬಗ್ಗೆ ಏನು ವಿಶೇಷ ಇದೆ ಅಂತಂದರೆ ವಿಡಿಯೋ ರೆಕಾರ್ಡ್ ಮಾಡ್ಕೊಬೇಕಾದ್ರೆ ನೀವು ಡ್ಯುವಲ್ ಆಪ್ಷನ್ಸ್ ಇದೆ ಸೊ ಎರಡು ಕಡೆ ವಿಡಿಯೋ ರೆಕಾರ್ಡ್ ಮಾಡ್ಕೊಬೋದು ಲೈಕ್ ಯಾವ ಥರ ಅಂತಂದರೆ ಫ್ರಂಟ್ ಕ್ಯಾಮ್ರಾ ಹಾಗೂ ಬ್ಯಾಕ್ ಕ್ಯಾಮ್ರಾ ಇದೆ ಸೊ ಎರಡೂ ಅಟ್ ಎ ಟೈಮ್ ರೆಕಾರ್ಡ್ ಮಾಡ್ಕೊಬೋದು ಸೊ ಆಪ್ಷನ್ಸ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ ಬನ್ನಿ ಹಾಗಾದರೆ ಇದ್ರ ಬಗ್ಗೆ ನಿಮಗೆ ಫುಲ್ ಪಿನ್ ಟು ಪಿನ್ ಮಾಹಿತಿ ಕೊಡ್ತೀನಿ ಒನ್ ಪ್ಲಸ್ ನೋಟ್ CE2 ಲೈಟ್ 5G ಸಪೋರ್ಟೆಡ್ ಮೊಬೈಲ್ ಇದ್ರ ಕಾನ್ಫಿಗರೇಷನ್ ನೋಡೋದಾದ್ರೆ ಕ್ಯಾಮ್ರಾ ಪರ್ಫಾರ್ಮೆನ್ಸ್ ಬಂದು 64 MP ಪ್ಲಸ್ 2 MP ಡೆಪ್ತ್ ಇರುತ್ತೆ ಪ್ಲಸ್ 2 MP ಮೈಕ್ರೋ ಲೆನ್ಸ್ ಇರುತ್ತೆ ಸೊ ಫ್ರಂಟ್ ಕ್ಯಾಮ್ರಾ ಬಂದು 16 MP ಇರುತ್ತೆ ಅದು ಸೋನಿ IMX471 ಇದರಲ್ಲಿ ವಿಶೇಷ ಏನು ಅಂತಂದರೆ ನೀವು ವಿಡಿಯೋ ರೆಕಾರ್ಡ್ ಮಾಡಬೇಕಾದ್ರೆ ಇದರಲ್ಲಿ ಡ್ಯುವಲ್ ಆಪ್ಷನ್ಸ್ ಇದೆ ಫ್ರಂಟ್ ಕ್ಯಾಮ್ರಾನೂ ಇರುತ್ತೆ ರೇರ್ ಕ್ಯಾಮ್ರಾ ಕೂಡ ಆಪ್ಷನ್ಸ್ ಇರುತ್ತೆ ಅಟ್ ಎ ಟೈಮ್ ನಿಮಗೆ ಫ್ರಂಟ್ ಹಾಗೂ ಬ್ಯಾಕ್ ಕ್ಯಾಮ್ರಾ ಕೂಡ ರೆಕಾರ್ಡ್ ಆಗುತ್ತೆ HD ಕ್ವಾಲಿಟಿಯಲ್ಲಿ ರೆಕಾರ್ಡ್ ಆಗುತ್ತೆ ನೋಡಿ ಈ ಫೆಸಿಲಿಟಿನ ಒನ್ ಪ್ಲಸ್ ನೋಡ್ CE2 ಇದರಲ್ಲಿ ಮಾತ್ರ ಕೊಟ್ಟಿರೋದು ಬೇರೆ ಯಾವ ಮೊಬೈಲಲ್ಲೂ ಕೂಡ ಕೊಟ್ಟಿಲ್ಲ ಸೊ ಅಟ್ ಎ ಟೈಮ್ ನಿಮಗೆ ಎರಡೂ ಕ್ಯಾಮ್ರಾ ವರ್ಕ್ ಆಗುತ್ತೆ ಎರಡೂ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡ್ಕೊಳ್ಳೋದು ಅಂತಂದರೆ ಲೇಟೆಸ್ಟಾಗಿ ಬಂದಿರುವಂಥ ಆಪ್ಷನ್ಸ್ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು ಎರಡೂ ಕ್ಯಾಮ್ರಾ ರೆಕಾರ್ಡ್ ಮಾಡಿದ್ರೆ ಯಾವ ರೀತಿ ಕಾಣುತ್ತೆ ಅಂತ ಇದರ ರೆಸೊಲ್ಯೂಷನ್ಸ್ ನೋಡೋದಾದರೆ 720x1080 ಹಾಗೆಯೇ 30 FPS ಹಾಗೂ 120 FPS ಕೂಡ ಆ್ಯಡ್ ಆಗಿದೆ ಹಾಗೆಯೇ ಇದರಲ್ಲಿ ವಿಡಿಯೋ ಎಡಿಟಿಂಗ್ HDR ನೈಟ್ ಮೋಡ್ ಹಲವಾರು ಆಪ್ಷನ್ಸ್ ಇದೆ ಡಿಸ್ಪ್ಲೇ ನೋಡೋದಾದರೆ 6.59 inches ಇದೆ ಸೊ ಇದು ಲಾರ್ಜ್ ಡಿಸ್ಪ್ಲೇ ಇದೆ ಸೊ ಅದರಲ್ಲಿ ನಿಮಗೆ ರೆಸೊಲ್ಯೂಷನ್ಸ್ ಯಾವ ರೀತಿ ಸಪೋರ್ಟ್ ಮಾಡುತ್ತೆ ಅಂತಂದರೆ 2400x1080 ಅಂದರೆ 4K ಲೆವೆಲ್ ರೆಸೊಲ್ಯೂಷನ್ಸ್ ಇದೆ 4K ವಿಡಿಯೋ 4K ಇಮೇಜಸ್ 4K ಗೇಮ್ಸ್ ಕೂಡ ಇದಕ್ಕೆ ತುಂಬಾ ಸಪೋರ್ಟ್ ಮಾಡುತ್ತೆ ಯಾಕೆ ಅಂತಂದರೆ ಇದು 6.59 inches ಇರೋದ್ರಿಂದ ಸಪೋರ್ಟ್ ಮಾಡುತ್ತೆ ಪ್ರೊಸೆಸರ್ ನೋಡೋದಾದರೆ ಸ್ನ್ಯಾಪ್ ಡ್ರ್ಯಾಗನ್ ಚಿಪ್ ಸೆಟ್ ಇದೆ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದರೆ 4K ಗೇಮ್ಸ್ಗೆ ತುಂಬಾ ಸಪೋರ್ಟ್ ಮಾಡುತ್ತೆ ಸೊ ಇದು ಸ್ನ್ಯಾಪ್ ಡ್ರ್ಯಾಗನ್ ಆಗಿರೋದ್ರಿಂದ 4K ಗೇಮ್ಸ್ ಹಾಗೂ HD ಗೇಮ್ಸ್ನ ತುಂಬಾ ಸಪೋರ್ಟ್ ಮಾಡುತ್ತೆ ಯಾವುದೇ ರೀತಿ ಮೊಬೈಲ್ ಈಟ್ ಆಗೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ ಯಾಕಂದರೆ ಆ ಕೆಪಾಸಿಟಿ ಇರುವಂತಹ ಸ್ನ್ಯಾಪ್ ಡ್ರ್ಯಾಗನ್ ಚಿಪ್ ಸೆಟ್ ಇದೆ ಹಾಗೆಯೇ ಬ್ಯಾಟ್ರಿ ಬ್ಯಾಕಪ್ ನೋಡೋದಾದರೆ 5000 mAh ಬ್ಯಾಟ್ರಿ ಕೊಡಿದ್ದಾರೆ ಇದು ತುಂಬ ಬೇಗನೆ ಚಾರ್ಜ್ ಆಗುತ್ತೆ ಇವನ್ ಆಫ್ ಆನ್ ಅವರಲ್ಲಿ ನಿಮಗೆ ಫುಲ್ ಚಾರ್ಜಬಲ್ ಆಗುತ್ತೆ ಇವನ್ ಇದು ಗೇಮ್ ಆಡಿದ್ರು ಕೂಡ ನಿಮಗೆ ಬ್ಯಾಟ್ರಿ ತುಂಬಾ ಕಡಿಮೆ ಯೂಸೇಜ್ ಆಗುತ್ತೆ ಸೊ ಆ ಕೆಪಾಸಿಟಿನೂ ಕೊಟ್ಟಿದ್ದಾರೆ ಫೆಸಿಲಿಟಿ ಕೂಡ ಇದೆ ಕಳೆದ ಬಾರಿ ಹೇಳಿದಾಗೆ ಮೊಬೈಲ್ಗೆ ಚಾರ್ಜ್ ಹಾಕ್ಕೊಂಡು ಫೋನ್ ಕಾಲ್ ಆಗಿರ್ಬೋದು ಗೇಮ್ಸ್ ಆಡೋದಾಗಿರ್ಬೋದು ಬ್ರೌಸ್ ಮಾಡೋದಾಗಿರ್ಬೋದು ಫೇಸ್ಬುಕ್ ವೀಡಿಯೋಸ್ ನೋಡೋದಾಗಿರ್ಬೋದು ಆ ರೀತಿ ಮಾಡೋಕ್ಕೆ ಹೋಗ್ಬೇಡಿ ಆ ರೀತಿ ಮಾಡೋಕ್ಕೆ ಹೋದರೆ ಬ್ಯಾಟ್ರಿ ಬ್ಯಾಕಪ್ ತುಂಬಾ ಬೇಗನೆ ಹಾಳಾಗ್ಬಿಡುತ್ತೆ ಸೊ ಏನೇ ಮಾಡಬೇಕಾದರೂ ಚಾರ್ಜ್ನ ರಿಮೂವ್ ಮಾಡಿ ಫೋನ್ ಕಾಲ್ ಆಗಿರ್ಬೋದು ವಿಡಿಯೋ ನೋಡೋದಾಗಿರ್ಬೋದು ಬ್ರೌಸ್ ಮಾಡೋದಾಗಿರ್ಬೋದು ಸೊ ಅದನ್ನು ನೀವು ಮೇಂಟೈನ್ ಮಾಡಿ ಆ ಥರ ಇದ್ದರೆ ಬ್ಯಾಟ್ರಿ ಬ್ಯಾಕಪ್ಪು ತುಂಬ ಚೆನ್ನಾಗಿ ಬರುತ್ತೆ ಸೊ ಮೊಬೈಲ್ ಕೂಡ ತುಂಬ ಚೆನ್ನಾಗೆ ಇರುತ್ತೆ OS ನೋಡೋದಾದರೆ ಆಕ್ಸಿಜನ್ ಆ್ಯಂಡ್ರಾಯ್ಡ್ 12 ಸೊ ಇದು ಕೂಡ ಆ್ಯಂಡ್ರಾಯ್ಡ್ 12ಗೆ ಅಪ್ಡೇಟ್ ಆಗಿದೆ ಅಪ್ಗ್ರೇಟೆಡ್ OS ಇರೋದ್ರಿಂದ ಆಪ್ರೇಟಿಂಗ್ ಸಿಸ್ಟಮ್ ತುಂಬಾ ಚೆನ್ನಾಗಿರುತ್ತೆ ಲೈಕ್ ಯಾವುದೇ ರೀತಿ ಬಗ್ಸ್ ಬರೋದಿಲ್ಲ ಸೊ ಇನ್ನೊಂದು ಏನಾಗುತ್ತೆ ನಿಮಗೆ ಆಫ್ಟರ್ 6 months ಅಥವಾ 1 year ಆದಮೇಲೆ OS ಅಪ್ಡೇಟ್ ಕಳುತ್ತೆ ಕೊಡೋಕೆ ಹೋಗ್ಬೇಡಿ ಯಾಕೆಂತಂದರೆ ಇಮೇಜಸ್ಗಳು ವೀಡಿಯೋಸ್ಗಳು ಡಿಲೀಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ OS ಅಪ್ಡೇಟ್ ಆದಮೇಲೆ ಕೆಲವು ಇಮೇಜ್ ಇರೋದಿಲ್ಲ ಕೆಲವು ವೀಡಿಯೋನೂ ಡಿಲೀಟ್ ಆಗಿಬಿಡುತ್ತೆ ಇವಾಗ ನೀವು ಅಪ್ಗ್ರೇಡೇ ಮಾಡಬೇಕು ಅಂತಂದರೆ ಸೊ ಅದರಲ್ಲಿ ರಿಮೆಂಬರ್ ಟೈಮಿಂಗ್ಸ್ ಅಂತ ಬರುತ್ತೆ ಆ ಟೈಮಿಂಗ್ನ ಬಿಟ್ಬಿಟ್ಟು ನೀವು ಅಪ್ಗ್ರೇಡ್ ಮಾಡ್ಕೊಳ್ಬೋದು ಸೊ ಅಪ್ಗ್ರೇಡ್ ಮಾಡೋಕ್ಕೂ ಮುಂಚೆ ಒಂದ್ಸತಿ ಜಿಮೇಲ್ನಲ್ಲಿ ನೋಡಿ ಫೋಟೋಸ್ ವೀಡಿಯೋಸ್ ಏನಾದ್ರು ಸಿಂಕ್ ಆಗಿ ಅದರಲ್ಲಿ ಸೇಫ್ ಆಗಿದರೆ ನಿಮಗೆ ಸೇಫ್ ಅಂತ ಅರ್ಥ ಆಲ್ಮೋಸ್ಟ್ ಸೇಫ್ ಆಗಿರುತ್ತೆ ಸೊ ಎಮರ್ಜೆನ್ಸಿಗೆ ನಿಮಗೆ ಸಿಗೋದಿಲ್ಲ ಕೆಲವೊಂದು ಇಮೇಜ್ ಆಗಿರ್ಬೋದು ವೀಡಿಯೋಸ್ ಆಗಿರ್ಬೋದು ಸಿಗೋದಿಲ್ಲ ಆ್ಯಪ್ ಕೂಡ ಅಪ್ಗ್ರೇಡ್ ಕೇಳ್ತಾ ಇರುತ್ತೆ ಸೊ ಅದನ್ನು ಹುಷಾರಾಗಿ ನೋಡ್ಕೊಂಡು ಕೊಡಿ ಸ್ಟೋರೇಜ್ ನೋಡಬೇಕಾದ್ರೆ 128 GB ಇಂಟರ್ನಲ್ ಸ್ಟೋರೇಜ್ ಇರುತ್ತೆ ಎಕ್ಸ್ಪೆಂಡಬಲ್ ನೀವು 1 TB ತನಕ ಮಾಡ್ಕೊಳ್ಬೋದು
ಹಾಗೆ ಇದರಲ್ಲಿ 3.5 mm ಹೆಡ್ಫೋನ್ ಜ್ಯಾಕ್ ಕೂಡ ಇದೆ. ಬಾಕ್ಸಲ್ಲಿ ಏನು ಸಿಗುತ್ತೆ ಅಂತ ನೋಡೋದಾದರೆ ಸಿಮ್ ಟ್ರೇ ಇಜೆಕ್ಟರ್, ಅಡಾಪ್ಟರ್, ಫೋನ್ ಕೇಸ್ ಹಾಗೂ ಯು ಎಸ್ ಬಿ ಕೇಬಲ್ ಸಿಗುತ್ತೆ. ಈ ಫೋನಿನ ವೆಯ್ಟ್ ಬಂದು 195 grams ಮಾತ್ರನೇ ಇದೆ. ಇಷ್ಟೆಲ್ಲ ಫೆಸಿಲಿಟಿ ಇರುವಂತಹ ಮೊಬೈಲ್ ಪ್ರೈಸ್ ಬಂದು 18,999. ಸೊ ಇದು ಅಮೆಝಾನಲ್ಲಿ ಸಿಗ್ತಿದೆ, ಬಟ್ ನೀವು ಹೊರಗಡೆ ತೊಗೊಳ್ಳೋದಾದರೆ ಇದು 20,000 ಇದೆ, 19,999 ಇದೆ. ಆದರೆ ನಿಮಗೆ ಅಮೆಝಾನಲ್ಲಿ 18,999, ನಿಮಗೆ 1,000 rupees ಸೇವ್ ಆಗುತ್ತೆ. ನಾನು ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಅಪ್ಡೇಟ್ನ ಕಲೆಕ್ಟ್ ಮಾಡಿ ತಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನ್ಯೂಸ್ ಅಪ್ಡೇಟ್ಗೆ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.